ಪ್ರಾರ್ಥನೆಯನ್ನು ಮಾಡೋಣ. ಸರಿಯಾಗಿದೆ, ನಿಮ್ಮ ಎರಡು ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ಗಜಾನನಂ ಭೂತಗಣಾದಿ ಸೇವಿತಂ ಕಪೀತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇಂದು ನಾವು ಪ್ರಾರಂಭಿಸುವ ಪಾಠ ನಿತ್ಯೋತ್ಸವ ಪದ್ಯ ಪಾಠ ಒಂದು, ಅದರಲ್ಲಿ ಬರ್ತಕ್ಕಂತಹ ಪದ್ಯ ಒಂದು ನಿತ್ಯೋತ್ಸವ. ಈ ನಿತ್ಯೋತ್ಸವ ಪಾಠ ಪದ್ಯವನ್ನು ಬರೆದಂತಹ ಕವಿಗಳು ಕೆ ಎಸ್ ನಿಸಾರ್ ಅಹಮದ್, ಅತ್ಯಂತ ಜನಪ್ರಿಯವಾದಂತಹ ಕವಿಗಳು ಇವರು. ಈ ನಿತ್ಯೋತ್ಸವ ಇದನ್ನು ನಾವು ಬಿಡಿಸ್ಬಿಡ್ದಾಗ ನಿತ್ಯ ಪ್ಲಸ್ ಉತ್ಸವ. ನಿತ್ಯ ಅಂದ್ರೆ ಪ್ರತಿದಿನ, ಉತ್ಸವ ಅಂದ್ರೆ ಸಡಗರ ಸಂಭ್ರಮ ಹಬ್ಬ ಅಂತ ಹೇಳ್ತೀವಲ್ಲ. ಹಂಗಾದ್ರೆ ಕರುನಾಡು ದಿನಂಪ್ರತಿಯಾಗಿ ತನ್ನ ಹಬ್ಬವನ್ನು ಆಚರಿಸ್ಕೊಳ್ತೈತಿ ಅಂತ ಅನ್ನುವಂಥ ಒಂದು ಮಾತು ಇದು ನಿತ್ಯೋತ್ಸವ. ಸರಿ, ಹಂಗಿದ್ರೆ ನಾವು ಈ ಪದ್ಯವನ್ನು ನೋಡೋಕ್ಕಿಂತ ಮುಂಚೆ ಕವಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಕವಿಗಳು ಎಲ್ಲಿ ಹುಟ್ಟಿದ್ರು, ಯಾವಾಗ ಹುಟ್ಟಿದ್ರು, ಅವ್ರು ಸಂದಂತಹ ಪ್ರಶಸ್ತಿಗಳು ಯಾವುವು, ಅವ್ರು ಬರೆದಂತಹ ಪ್ರಮುಖ ಕೃತಿಗಳು ಯಾವುವು ನೋಡೋಣ. ಕವಿಗಳು ಇದನ್ನು ನೀಟಾಗಿ ಇಲ್ಲಿ ಬರೆದಿರೋ ಹಾಗೆಯೇ ನೀವು ನಿಮ್ಮ ಫೇಸ್ಬುಕ್ನಲ್ಲಿ ಬರೀಬೇಕಾಗತ್ತೆ ಅದನ್ನ. ಕವಿಗಳು ಕೆ ಎಸ್ ನಿಸಾರ್ ಅಹಮದ್, ಇವರು ಹುಟ್ಟಿದ್ದು 5 ಫೆಬ್ರವರಿ 1936, ಸ್ಥಳ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಇವರ ಪ್ರಸಿದ್ಧ ಕೃತಿಗಳು ಕೆಲವೊಂದನ್ನಷ್ಟು ನಾನು ಇಲ್ಲಿ ಬರ್ದೀನಿ. ಪ್ರಸಿದ್ಧ ಕೃತಿಗಳು ನೆನೆದವರ ಮನದಲ್ಲಿ, ನವೋಲ್ಲಾಸ, ಅಚ್ಚುಮೆಚ್ಚು, ಮನಸ್ಸು ಗಾಂಧಿ ಬಜಾರ್ ಮುಂತಾದವು. ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ. ನಿತ್ಯೋತ್ಸವ ಇವರ ಪ್ರಸಿದ್ಧ ಕೃತಿ. ಈ ಒಂದು ಪ್ರಸಿದ್ಧ ಕೃತಿ ಇವರಿಗೆ ಬಹಳ ಒಂದು ಜನಪ್ರಿಯತೆಯನ್ನು ತಂದುಕೊಡ್ತು. ಸರಿ, ಹಾಗಾದರೆ ನಾನು ಈ ಪದ್ಯವನ್ನು ಓದ್ತಾ ಹೋಗ್ತೀನಿ, ನೀವು ಆ ಪದ್ಯದ ಸಾಲುಗಳ ಮೇಲೆ ನಿಮ್ಮ ಬೆರಳನ್ನು ಇಡ್ತಾ ಹೋಗ್ರಿ. ಪುಟ ಸಂಖ್ಯೆ 4. ಈ ಪದ್ಯ ಬರೆಯಕ ಆಶಯ ಏನಿತ್ತು ಅವ್ರದ್ದು, ಯಾವ ಒಂದು ಆಶಯವನ್ನು ಇಟ್ಕೊಂಡು ಈ ಪದ್ಯವನ್ನು ಬರೆದ್ರು ಅದನ್ನು ಸ್ವಲ್ಪ ನೋಡೋಣ. ಕನ್ನಡ ನಾಡು ನುಡಿಯನ್ನು ಕುರಿತು ಅದೆಷ್ಟು ಭಾವನೆಗಳು ಮನಸ್ಸಿನಲ್ಲಿ ಮೂಡಿ ಬರುತ್ತವೆ. ಕರ್ನಾಟಕ ಅಂದ ತಕ್ಷಣ, ಕನ್ನಡ ಕರ್ನಾಟಕ ಅಂದ ತಕ್ಷಣ ಒಂದೇನೋ ಹೆಮ್ಮೆ ಬರ್ತೈತೆ, ನಮ್ಮದು ಅನ್ನುವಂಥದ್ದು ಅಲ್ಲ. ಇವೆಲ್ಲ ಪ್ರಾಕೃತಿಕ ಸೌಂದರ್ಯ, ನದಿ ಬೆಟ್ಟ ಜಲಪಾತಗಳು ಅರಣ್ಯಗಳು ಮೈಮನ ಸೆಳೆಯುತ್ತವೆ. ಹಾಗೆಯೇ ಈ ನಾಡಿನ ಇತಿಹಾಸ, ವೀರರ ಕೆಚ್ಚು, ಜನರ ನಡೆನುಡಿಗಳು ಲೋಕಕ್ಕೆ ಆದರ್ಶಪ್ರಾಯವಾಗಿವೆ. ಹೀಗಾಗಿಯೇ ಅನೇಕ ಕವಿಗಳು ಈ ನಾಡನ್ನು ಅನೇಕ ವಿಧದಲ್ಲಿ ಹಾಡಿ ಹೊಗಳಿದ್ದಾರೆ. ಪ್ರಶಸ್ತಿ ಕವಿತೆಯಲ್ಲಿ ಕವಿ ಜಗತ್ ಪ್ರಸಿದ್ಧ ಜೋಗ ಜಲಪಾತ, ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಅಲ್ಲಿಯ ನದಿಗಳು ನೈಸರ್ಗಿಕ ಸ್ವಭಾವ ನಿತ್ಯೋತ್ಸವವನ್ನು ಉಂಟು ಮಾಡುತ್ತವೆ. ಈ ನಿತ್ಯೋತ್ಸವ ಇತಿಹಾಸದ ಪುಟಗಳಲ್ಲಿ, ದೇವಾಲಯಗಳ ಭಿತ್ತಿಗಳಲ್ಲಿ, ಓಲೆಗರಿಗಳಲ್ಲಿ ಅಷ್ಟೇ ಅಲ್ಲ, ಜನರ ನಡೆ ನುಡಿಗಳಲ್ಲಿ ತುಂಬಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದೆ ಅನ್ನುವಂಥ ಆಶಯ ಈ ಕವಿಯದಾಗಿದೆ. ಈ ಪದ್ಯವನ್ನು ಪ್ರಾರಂಭಿಸೋಕ್ಕಿಂತ ಮುಂಚೆ ಇಲ್ಲಿ ಪದಗಳ ಅರ್ಥ ಅದಾವ, ಆ ಪದಗಳ ಅರ್ಥವನ್ನು ನಾವು ತಿಳಿದ್ಬಿಟ್ರೆ ಈ ಪದ್ಯದ ಸಾರಾಂಶವನ್ನು ವಿವರವಾಗಿ ನಿರರ್ಗಳವಾಗಿ ಹೇಳ್ಬೋದು. ಸರಿ, ಹಂಗಿದ್ರೆ ಇಲ್ಲಿ ಅದಿರು ಅಂದ್ರೆ ಖನಿಜ, ಉತ್ತುಂಗ ಎತ್ತರವಾದ ಶ್ರೇಷ್ಠವಾದ, ಗತ ಹಿಂದೆ ಆಗಿ ಹೋದಂತಹದ್ದು, ಗತ ಅಂತಂದ್ರೆ ಗತಿಸಿದ್ದು ಆಗಿ ಹೋಗಿರೋದು, ಅಮೃತ ಅಂದ್ರೆ ಹಾಲು, ಈ ಅಮೃತವನ್ನು ಕುಡಿದವರು ಚಿರಾಯುಗಳಾಗ್ತಾರೆ, ಚಿರಂಜೀವಿಗಳಾಗ್ತಾರೆ ಅನ್ನುವಂಥದ್ದು. ಅಮೃತ ಅಂತ ಒಂದು ಪದ ಹಾಲಿಗೆ ನಾವು ಕೊಡ್ತೀವಿ, ಪವಿತ್ರವಾದದ್ದು ಅದನ್ನ ಪವಿತ್ರವಾದದ್ದು ಅಂತ ಹೇಳ್ತೀವಿ. ಓಲೆಗರಿ ಅಂದ್ರೆ ತಾಳೆಗರಿ, ಅದ್ರ ಮೇಲೆ ಹಿಂದೆಲ್ಲ ಬರಿತಾ ಇದ್ರದ್ದು. ಗರಿಮೆ ಅಂದ್ರೆ ಹಿರಿಮೆ, ಹೆಮ್ಮೆ. ತರು ಅಂದ್ರೆ ಮರ, ಲತೆ ಅಂದ್ರೆ ಬಳ್ಳಿ, ತರು ಲತೆ ಇವು ಜೋಡು ಪದಗಳು. ತೇಗ ಒಂದು ಜಾತಿಯ ಮರ, ನಾವೇನು ಆಡು ಭಾಷೆ ಒಳಗ ಸಾಗವಾಣಿ ಅಂತ ಹೇಳ್ತೀವಲ್ಲ ಆ ಮರ. ನಿರ್ಮಸ್ತರ ದ್ವೇಷ ಇಲ್ಲದೆ ಇರೋದು, ಮಸ್ತರ ಅಂತಂತಂದ್ರೆ ದ್ವೇಷ ಭಾವನೆ, ನಿರ್ಮಸ್ತರ ಅಂತಂದ್ರೆ ದ್ವೇಷ ಇಲ್ಲದೆ ಇರೋದು.
ನೋಡಿ ಇದು ವಿರುದ್ಧಾರ್ಥಕ ಪದ ಮಸ್ತರ ನಿರ್ಮಸ್ತರ ವಸ್ತರ ಅಂತದ ವಸ್ತರದ ಮಕ್ಕಳು ಶಾಸನ ಆಗ್ನಿ ಹಾಗೂ ಕಲ್ಲಿನ ಮೇಲೆ ಬರಿತಕ್ಕಂತ ಒಂದು ಬರಹ ಅದಕ್ಕೂ ಶಾಸನ ಅಂತ ಹೇಳ್ತೀವಿ ಆಮೇಲೆ ಈಗ ಏನೋ ಒಂದು ಹೇಳ್ತೀವಿ ಅವರು ಮಾಡಿದ್ದೇ ಶಾಸನ ಅಂತ ಹೇಳ್ತೀವಿ ಈಗ ಒಂದು ಕಾನೂನನ್ನ ಜಾರಿಗೆ ತರಬೇಕಾದ್ರೆ ಆಗ್ನಿ ಮಾಡ್ತಾರೆ ಅಲ್ಲಿ ಆಗ್ನಿಗೆ ಶಾಸನ ಅಂತ ಹೇಳ್ತಾರೆ ಅದನ್ನೇ ಕಲ್ಲಿನ ಮೇಲೆ ಬರೆಯೋದಕ್ಕೂ ಶಾಸನ ಅಂತ ಹೇಳ್ತಾರೆ ಸತ್ವಿಕಾಸ ಉತ್ತಮ ಬೆಳವಣಿಗೆ ಸೀಮೆ ಸ್ಥಳ ಪ್ರದೇಶ ರಾಜ್ಯ ನಾಡು ತೆನೆ ತೆನೆ ಧಾನ್ಯದ ಹೊಡೆ ಧಾನ್ಯದ ಒಂದು ಹೊಡೆಗೆ ನಾವು ಏನಂತ ಹೇಳ್ತೀವಿ ಏನಪ್ಪ ಈಗ ಅದನ್ನ ಬೆಳೆಯನ್ನ ನಾವು ಕಟಾವು ಮಾಡಬೇಕು ಅನ್ನಂತ ಸಮಯದಲ್ಲಿ ಬರ್ತಕ್ಕಲ್ಲ ತೆನೆ ತುಂಬಿದ ತೆನೆ ನಿತ್ಯೋತ್ಸವ ನಿತ್ಯ ನಡೆಯುವ ಮಂಗಳ ಕಾರ್ಯ ನಾನು ಅವಾಗಲೇ ಇದನ್ನ ಬಿಡಿಸ್ಬಿಟ್ಟು ಹೇಳಿದೆ ನಿತ್ಯೋತ್ಸವ ಅಂದ್ರೆ ಪ್ರತಿನಿತ್ಯ ನಡೆಯುವಂತಹ ಮಂಗಳ ಕಾರ್ಯ ಬಿತ್ತಿ ಗೋಡೆ ವನ ಕಾಡು ವನ ಅರಣ್ಯ ಕಾನನ ಇತ್ಯಾದಿಗಳು ಶೀಲ ನಡತೆ ಚಾರಿತ್ರ್ಯ ಸಿರಿ ಸಂಪತ್ತು ಹಿರಿಮೆ ಹೆಚ್ಚುಗಾರಿಕೆ ಗರಿಮೆ ಅಂತಂದ್ರೆ ಹೆಮ್ಮೆ ಹಿರಿಮೆ ಅಂದ್ರೆ ಹೆಚ್ಚುಗಾರಿಕೆ ಆಯ್ತಲ್ಲ ಸರಿ ಹೇಗಿದ್ರೆ ಈ ಪದವನ್ನ ನೋಡೋಣ ಇಲ್ಲಿ ಕೊಡ್ತಕ್ಕಂತ ಪ್ರತಿಯೊಂದು ಪದದ ಅರ್ಥ ಎಷ್ಟು ಅರ್ಥಪೂರ್ಣವಾಗಿದವಲ್ಲ ಅಂತ ಎಲ್ಲ ಒಂದು ಪ್ರಮುಖವಾದ ಪದಗಳನ್ನು ಬಳಸಿಕೊಂಡು ಆ ಅಕ್ಷರಮಾಲೆಯನ್ನು ಈ ಕವಿಗಳು ನಮಗಾಗಿ ಬರೆದಿದ್ದಾರೆ ಆ ಕವಿತೆಯನ್ನು ನಾನು ಓದ್ತಾ ಹೋಗ್ತೀನಿ ನೀವು ಆ ಪದ್ಯದ ಸಾಲಿನ ಮೇಲೆ ನಿಮ್ಮ ಬೆರಳನ್ನು ಇಡ್ತಾ ಬನ್ನಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತನು ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ ನೋಡಿ ಜೋಗದ ಸಿರಿ ಬೆಳಕಿನಲ್ಲಿ ಜೋಗ ಜಗತ್ ಪ್ರಸಿದ್ಧವಾದಂತಹ ಜಲಪಾತ ಹಾಗೂ ಏಷ್ಯಾದ ಮೊದಲ ವಿದ್ಯುತ್ ಅನ್ನು ತಯಾರಿಸಕ್ ಬಳಸಿದಂತಹ ಇದು ಜೋಗ ಜಲಪಾತ ಅದಲ್ಲ ಶಿವನ ಸಮುದ್ರ ಈ ಜೋಗ ಜಲಪಾತ ಸಹ ಅಷ್ಟೊಂದು ಮೈಮನ್ ನೋಡುವವರನ್ನ ಮೈಮನಸ್ಸನ್ನ ಅದು ಸೆಳೆಯುತ್ತದೆ ತುಂಗೆಯ ತೆನೆ ಬಳುಕಿನಲ್ಲಿ ಯಾವ ತರ ತೆನೆ ತುಂಬಿದ ತೆನೆ ಬಳಕ್ತೈತಲ್ಲ ಆ ರೀತಿಯಾಗಿ ತುಂಗಾ ನದಿ ಬಳಕ್ತಾ ಹೋಗ್ತೈತಿ ಅಂತ ಸಹ್ಯಾದ್ರಿಯ ಲೋಹದಿರ ಸಹ್ಯಾದ್ರಿಯ ಪರ್ವತದಲ್ಲಿ ಬರ್ತಕ್ಕಂತಹ ಲೋಹದಿರ ಉತ್ತುಂಗನ ನಿಲುಕಿನಲ್ಲಿ ಎತ್ತರಕ್ಕೆ ಸಹ್ಯಾದ್ರಿಯ ಪರ್ವತದ ಎತ್ತರಕ್ಕೆ ನಮ್ಮ ಕರ್ನಾಡ ಬೆಳೆದು ನಿಂತಿದೆ ನಿತ್ಯ ಹರಿದ್ವರ್ಣ ಒಡೆದ ತೇಗದಂತ ತರುಗಳಲ್ಲಿ ಆ ನಿತ್ಯ ಹರಿದ್ವರ್ಣ ಅಂದ್ರೆ ಸದಾ ಹಚ್ಚ ಹಸಿರಾಗಿರ್ತಕ್ಕಂತಹ ತೇಗ ಗಂಧದ ಮರಗಳ ಸಾಲಿನಲ್ಲಿ ಈ ಕರುನಾಡನ್ನ ನಾವಿಲ್ಲಿ ಗಂಧದ ಮರಗಳನ್ನ ಹೆಚ್ಚಾಗಿ ಬೆಳೆಯೋದ್ರಿಂದ ಗಂಧದ ಗುಡಿ ಅಂತ ಕರೀತಾರೆ ನಮ್ಮ ಕರ್ನಾಟಕವನ್ನ ಗಂಧದ ಗುಡಿ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ನಾವು ಗಂಧದ ಮರಗಳನ್ನ ಬೆಳಿತೀವಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ನೋಡಿ ತಾಯಿ ನಿನಗೂ ನಿತ್ಯನೂ ಉತ್ಸವ ಹಬ್ಬ ನಿನಗ ಸಡಗರ ಮಂಗಳಕರವಾದ ಒಂದು ಕಾರ್ಯ ನಿನಗ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಇತಿಹಾಸವನ್ನು ನಾವು ಏನಂತ ಹೇಳ್ತೀವಿ ಹಿಮಾಲಯ ಪರ್ವತ ನಮ್ಮ ಕರ್ನಾಟಕದ ಇತಿಹಾಸ ಹಿಮಾಲಯ ಪರ್ವತ ಎಷ್ಟು ಎತ್ತರವಾಗಿದೆ ಅಷ್ಟು ಎತ್ತರವಾದಂತಹ ಇತಿಹಾಸವನ್ನು ಇದು ಹೊಂದಿದೆ ಸಿಂಹಾಸನಗಳ ಮಾಲೆಯಲ್ಲಿ ಹಲವಾರು ರಾಜಮನೆತನಗಳು ಇದನ್ನು ಆಳಿ ಹೋಗಿವೆ ಆ ರಾಜಮನೆತನಗಳು ಮಾಡಿದಂತಹ ಶಾಸನಗಳು ಹಾಗೂ ಅವರು ನೀಡಿದಂತಹ ಒಳ್ಳೊಳ್ಳೆ ಕಾರ್ಯಗಳು ಇವೆಲ್ಲ ಏನದವ ನಮ್ಮ ಕರ್ನಾಟಕದ ಇತಿಹಾಸವನ್ನು ಸಮೃದ್ಧಗೊಳಿಸಿವೆ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಆ ರಾಜಮನೆತನಗಳು ಮಾಡಿದಂತಹ ಎಲ್ಲ ಶಾಸನಗಳು ಏನದವಲ್ಲ ಅವುಗಳಿಂದು ಆ ನಮ್ಮ ಶಾಸನಗಳ ಕಲ್ಲಿನ ಮೇಲೆ ಶಾಸನಗಳನ್ನು ಹಲವಾರು ರೀತಿಯಲ್ಲಿ ನೀವು ಇತಿಹಾಸದಲ್ಲಿ ನೋಡಬಹುದು ಹಲವಾರು ರೀತಿಯಲ್ಲಿ ನಾವು ಶಾಸನಗಳನ್ನು ನೋಡಬಹುದು ಕಲ್ಲಿನ ಮೇಲೆ ಬರೆಯೋದಾಗಿರಲಿ
ಅದು ಸದ್ಯಕ್ಕೆ ಅಂದ್ರೆ ಪ್ರಚಲಿತದಲ್ಲಿರುವುದಾಗಲಿ. ಓಲೆಗರಿಯ ಸಿರಿಗಳಲ್ಲಿ ದೇವಾಲಯಗಳ ಭಿತ್ತಿಗಳಲ್ಲಿ ಓಲೆಗರಿ ಮೊದಲೆಲ್ಲ ಏನು ಬರಿತಾ ಇದ್ರಂತ ಓಲೆಗರಿಯ ಓಲೆಗರಿ ಅನ್ನುವಂಥದ್ದು ಎಲೆ ಮೇಲೆ ಬರಿತಾ ಇದ್ರಂತ. ಆ ಒಂದು ಬರವಣಿಗೆ ಇಂದು ಸಹ ಅದು ಅಚ್ಚೊತ್ತಾಗಿ ಹಾಗೇ ಸಿಗುತ್ತೆ. ಈ ಹಳೆ ಇತಿಹಾಸಗಳೆಲ್ಲವಲ್ಲ ಅದನ್ನು ಅದೇ ರೀತಿಯಾಗಿ ನಾವು ಇಂದು ಕಾಣಬಹುದು. ಆದರೆ ಅಂತಹ ಒಂದು ಬರವಣಿಗೆ ಈ ಸದ್ಯ ಇಲ್ಲ. ನಾವೀಗ ಓಲೆಗರಿ ಮೇಲೆಲ್ಲ ಬರಿತಾ ಇಲ್ಲ, ನಾವೀಗ ಪೇಪರ್ಸ್ ಅನ್ನು ಬಳಸ್ತಾ ಇದ್ದೀವಿ. ದೇವಾಲಯಗಳ ಭಿತ್ತಿಗಳಲ್ಲಿ ಮೊದಲು ರಾಜರೆಲ್ಲ ಅವರ ಒಂದು ಸಮೃದ್ಧತೆಯನ್ನು ತೋರಿಸ್ಬೇಕಾದ್ರೆ ಎರಡನ್ನು ಮಾತ್ರ ಗಮನದಲ್ಲಿ ಇಟ್ಕೋತಾ ಇದ್ರು. ಒಂದು ತಮ್ಮ ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ರು, ಎರಡು ದೇವಾಲಯಗಳು ಮತ್ತು ಸಾಹಿತ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ರು. ದೇವಾಲಯಗಳಲ್ಲಿ ಶಿಲ್ಪಕಲೆಗಳನ್ನು ಏನು ಮಾಡ್ತಾ ಇದ್ರು, ಅತಿ ಹೆಚ್ಚಾಗಿ ಶಿಲ್ಪಕಲೆಗೆ ಮಹತ್ವ ಕೊಡ್ತಾ ಇದ್ರು. ಅದರ ಒಟ್ಟಿಗೆ ಸಾಹಿತ್ಯಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ರು. ಆ ಸಾಹಿತ್ಯ ಹಾಗೂ ಶಿಲ್ಪಕಲೆಗಳನ್ನು ನೋಡಿದಾಗ ಆ ರಾಜರ ಒಂದು ಆಡಳಿತ ಪದ್ಧತಿ ಗೊತ್ತಾಗ್ತಾ ಇತ್ತು. ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ, ಆ ಒಂದು ಶಿಲ್ಪಕಲೆಯನ್ನು ನೋಡಿದಾಗ ದೇವಾಲಯಗಳ ಭಿತ್ತಿಗಳಲ್ಲಿ ಅವನ್ನೆಲ್ಲ ನೋಡಿದಾಗ ನಮಗೇನು ಅನಿಸ್ತೈತಿ, ನಮ್ಮ ಸಮೃದ್ಧ ಕರ್ನಾಟಕದ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿತೈತಿ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ. ನೋಡ್ರಿ, ಹಲವೆನ್ನದ ಹಿರಿಮೆಯೇ, ನಾ ಹಿರಿಮೆ ಅಂತಂದ್ರೆ ಏನ್ ಹೇಳಿದೆ, ಹೆಚ್ಚುಗಾರಿಕೆ, ಹಿರಿಯರು ಅಂತದ ಅನುಭವ ಇದ್ದವರು. ಹಿರಿಮೆ ಅವ್ರಿಗೊಂದು ಅನುಭವ ಇರೋದಕ್ಕಾಗಿ ಅವ್ರು ಏನಿರ್ತಾರೆ, ಉನ್ನತವಾದ ಒಂದು ಸ್ಥಾನದಲ್ಲಿ ಇರ್ತಾರ. ಕುಲವೆನ್ನದ ಗರಿಮೆಯೇ, ಗರಿಮೆ ಅಂದ್ರೂ ಹಿರಿಮೆ. ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ. ಅಮೃತ ಅಂತ ಹೇಳಿದ್ರೆ ಹಾಲು ಅಂತ ನಾನು ಆವಾಗಲೇ ಹೇಳಿದೆ. ಸದ್ವಿಕಾಸ ಅಂದ್ರೆ ಎತ್ತರವಾದಂತಹ ಶ್ರೇಷ್ಠವಾದಂತಹ. ಈವಸ್ತರ ನಿರ್ವಸ್ತರ ಮನದುದಾರ ಹಿರಿಮೆಯೇ. ವಸ್ತರ ಅಂತ ಹೇಳಿದ್ರೆ ಮಕ್ಕಳು, ನಿರ್ವಸ್ತರ ಅಂದ್ರೆ ದ್ವೇಷ ಇಲ್ಲದಂತಹ. ಈ ನಾಡಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಹಾಗೂ ಇಲ್ಲಿರ್ತಕ್ಕಂಥ ಜನರಿಗೆ ದ್ವೇಷ ಭಾವನೆ ಯಾವಾಗಲೂ ಇಲ್ಲ. ನಿತ್ಯೋತ್ಸವ ತಾಯಿ ನಿನಗೆ ನಿತ್ಯೋತ್ಸವ. ಇಂತಹ ಒಂದು ನಾಡು ನಿನಗೆ ದಿನಾನು ಒಂದು ಮಂಗಳ ಕಾರ್ಯವನ್ನು ಮಾಡ್ತಾ ಇದೆ ತಾಯಿ. ನಿತ್ಯೋತ್ಸವ ಅಂತ ಹೃದಯ ತುಂಬಿ ಈ ಕವಿತೆಯನ್ನು ನಮಗೆ ನೀಡಿದ್ದಾರೆ. ಬಹಳ ಅದ್ಭುತವಾದಂತಹ ಈ ಕವಿತೆಯನ್ನು ನೀವು ಕಂಠಪಾಠ ಮಾಡಿ ಹಾಗೂ ರಾಗವಾಗಿ ಇದನ್ನು ಹಾಡಲು ಪ್ರಯತ್ನಿಸಿ. ಆಯಿತಾ ವಿದ್ಯಾರ್ಥಿಗಳೇ? ಸರಿ, ಹಂಗಿದ್ರೆ ಇಲ್ಲಿ ಕೊಯ್ಲು ಬರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ನಾನು ನಿಮ್ಗೆ ಪ್ರಶ್ನೆಯನ್ನು ನೀವು ಪುಟ ಸಂಖ್ಯೆ 6 ನೋಡಬೇಕು. ನಾನು ಉತ್ತರವನ್ನು ನಾನು ಕಳಿಸ್ತೀನಿ. ಸಾಧ್ಯವಾದ್ರೆ ನೀವು ಅದನ್ನು ನಿಮ್ಮ ಕಚ್ಚಾ ಬುಕ್ಕಲ್ಲಿ ಬರೆದಿಡಿ. ನಾ ಕಳಿಸಿರ್ತಕ್ಕಂಥ ಉತ್ತರಗಳನ್ನು ನೀವೇನು ಮಾಡಿ, ನೀವು ಬರೆದಂಥ ಉತ್ತರಗಳ ಜೊತೆಗೆ ಅದನ್ನು ಪರಿಶೀಲನೆ ಮಾಡಿ ನಿಮ್ಮ ಪಠ್ಯಪುಸ್ತಕದೊಳಗೆ ಅದನ್ನು ಫೇಸ್ಬುಕ್ ಒಳಗೆ ಹಾಕುವಂತ್ರಿ. ಇಲ್ಲಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಭಾಷಾಭ್ಯಾಸ. ಭಾಷಾಭ್ಯಾಸದಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಾರ, ಅದನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಬೇಕು. ಯಾಕೆ ಇದನ್ನು ಕೊಟ್ಟಾರ ಅಂತ ಹೇಳಿದರೆ, ನಿಮ್ಮಲ್ಲಿರ್ತಕ್ಕಂತಹ ಸಾಹಿತಿಗಳು ಹೊರಗೆ ಬರಬೇಕು. ಯಾಕಂದ್ರೆ ನಾವು ಸ್ವಂತ ವಾಕ್ಯ ಏನಾದರೂ ಬರೆದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂತಹ ಪದಗಳು ಹೊರಗೆ ಬರ್ತಾವೆ, ಸಾಹಿತ್ಯದ ಬಗ್ಗೆ ನಮ್ಗೆ ತಿಳಿದಂತಹ ಮಾತುಗಳು ಹೊರಗೆ ಬರ್ತಾವೆ ಅನ್ನೋದಕ್ಕೋಸ್ಕರ ಇವುಗಳನ್ನು ಈ ಸ್ವಂತ ವಾಕ್ಯ ರಚನೆ ಮಾಡಿ ಅನ್ನುವಂಥ ಒಂದು ಕಾರ್ಯವನ್ನು ನಿಮ್ಗೆ ನೀಡಲಾಗಿದೆ. ನಿತ್ಯೋತ್ಸವ, ಉತ್ತುಂಗ, ಹಿರಿಮೆ, ಸದ್ವಿಕಾಸ, ಇತಿಹಾಸ. ಈ ಇತಿಹಾಸ ಅನ್ನೋದನ್ನು ನಾನು ಹೇಳ್ತೇನೆ. ಇತಿಹಾಸ, ಕರ್ನಾಟಕದ ಇತಿಹಾಸ ಅತ್ಯಂತ ಉತ್ತುಂಗದಲ್ಲಿದೆ. ಆಯ್ತಾ? ಈ ರೀತಿಯಾಗಿ ನಿಮ್ಮದೇ ಆದಂಥ ಸ್ವಂತ ವಾಕ್ಯದಲ್ಲಿ ಈ ಕೊಟ್ಟಿರುವ ಪದವನ್ನು ಬಳಸಿ ಬರಿಬೇಕು. ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಇದನ್ನು ನೀಟಾಗಿ ನೀವು ಕಾಪಿ ಮಾಡ್ಕೊಂಡಿರಿ ಅಂತ ಅನ್ಕೋತೀನಿ ನಾನು. ಈ ಪದಗಳನ್ನು ಬಿಡಿಸಿ ಬರೆಯಿರಿ. ಪುಟ ಸಂಖ್ಯೆ 7 ಇಲ್ಲಿ ಭಾಷಾ
ವಿದ್ಯಾಭ್ಯಾಸದಲ್ಲಿ ಪದಗಳನ್ನು ಬಿಡಿಸಿ ಬರೆಯಿರಿ. ನಿತ್ಯೋತ್ಸವ ಸರಿ ನಿತ್ಯ ಪ್ಲಸ್ ಉತ್ಸವ. ಎರಡನೇದು ಮಣದುದಾರ ಲೋಹದ ಲೋಹದ ದಿರ ಲೋಕಾಮೃತ ಸಿಂಹಾಸನ. ನಾನು ಐದನೇದು ಬರ್ತಾ ಇದ್ದೀನಿ ಸಿಂಹಾಸನ. ಸಿಂಹ ಪ್ಲಸ್ ಆಸನ. ಆಸನ ಅಂದ್ರೇನು? ಕೂಡೋದು. ಆಸನ ಅಂದ್ರೆ ಕೂಡೋದು. ಕುರ್ಚಿ ಅಂತ ಹೇಳ್ತೀವಲ್ಲ ಅದು ಆಸನ. ಸಿಂಹ ಅಂತ ಹೇಳಿದ್ರೆ ಅದು ಒಂದು ಗಾಂಭೀರ್ಯಕ್ಕೆ ಹೆಸರಾದಂತಹ ಒಂದು ಪ್ರಾಣಿ. ಸಿಂಹ ಗರ್ಜನೆ ಅಂತ ಹೇಳ್ತಾರ. ಶಾಸನ ಅಂದ್ರೆ ಆಗ್ನೇಯ, ಅದರ ಗರ್ಜನೆ ಯಾವ ರೀತಿ ಹೇಳ್ತೈತಿ, ಒಂದು ಗಾಂಭೀರ್ಯಕ್ಕೆ ಹೆಸರುವಾಸಿಯಾದಂತಹ ಪ್ರಾಣಿ. ಲೋಕಾಮೃತ ಯಾವ್ದಪ್ಪ ಇದು? ನಾಲ್ಕನೇದು. ನಾವು ಮೊದಲು ಐದು ಬರ್ಬಿಟ್ಟು ನಾಲ್ಕನ ಬರ್ತಾ ಇದ್ದೀನಿ. ಲೋಕ ಪ್ಲಸ್ ಅಮೃತ. ಲೋಕ ಅಂತಂದ್ರೆ ಪ್ರಪಂಚ, ನಮ್ಮ ಸುತ್ತಮುತ್ತ ಪ್ರಪಂಚ ಅಂತ ಹೇಳ್ತೀವಲ್ಲ. ಅಮೃತ ಇವಾಗಲೇ ಆಗ್ಲೇ ನಾನು ಹೇಳಿದೆ, ಅಮೃತ ಅಂದ್ರೆ ಪವಿತ್ರವಾದದ್ದು. ಅಮೃತಕ್ಕೆ ನಾವು ಏನು ಹೋಲಿಸ್ತೀವಿ? ಹಾಲನ್ನು ಹೋಲಿಸ್ತೀವಿ, ಹೌದಾ? ಅಮೃತವನ್ನು ಕುಡಿದವರು ಚಿರಂಜೀವಿಗಳಾಗ್ತಾರೆ ಅಂತ ಇದಕ್ಕೆಲ್ಲ ಒಂದು ಅರ್ಥಗಳಿವೆ. ಸರಿ, ಹೇಗಿದ್ರೆ ನಾನು ಮಣದುದಾರ ಲೋಹದಿರ ಇವೆರಡನ್ನ ಬರೆದಿಲ್ಲ, ಹೌದಾ? ಅವೆರಡನ್ನು ನೀವು ಬರೆಯಲು ಪ್ರಯತ್ನಿಸಿ, ನಂತರ ನಾನು ನಿಮ್ಗೆ ಅದನ್ನ ಕಳಿಸ್ತೀನಲ್ಲ, ಅವಾಗ ನೀವು ಅದನ್ನು ಸರಿ ಮಾಡ್ಕೊಳ್ಳಿ. ನಿಮ್ದೇನಾದರೂ ಆ ಪದಗಳು ತಪ್ಪಾಗಿದ್ರೆ ನಾ ಕಳಿಸಿದ ಅವಾಗ ನೀವು ಅದೇನು ಮಾಡಬೇಕು? ತಿದ್ದುಪಡಿ ಮಾಡ್ಕೋಬೇಕು. ಸರಿ ವಿದ್ಯಾರ್ಥಿಗಳ, ಇವತ್ತು ನಿತ್ಯೋತ್ಸವ ಒಂದು ಪದ್ಯವನ್ನು ನಾವು ಪೂರ್ಣಗೊಳಿಸಿವಿ. ಅಷ್ಟೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ಪದಗಳ ಅರ್ಥಗಳನ್ನು ಹಾಗೂ ಈ ಪದ್ಯದ ಸಾರಾಂಶವನ್ನು ಈಗಾಗಲೇ ನಾನು ಹೇಳಿದೆ, ಮತ್ತೆ ಮತ್ತೆ ಅದನ್ನು ಓದ್ರಿ ಮತ್ತು ಬಾಹ್ಯಾಟ್ ಮಾಡಿರಿ, ಸಾಧ್ಯವಾದರೆ ರಾಗವಾಗಿ ಹಾಡಲು ಪ್ರಯತ್ನಿಸಿ ಅಂತ ಹೇಳ್ತಾ ಇಂದಿನ ಈ ಒಂದು ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.